ವೆಲ್ಕಮ್ ಟು ಫನ್ ವಿತ್ ಸೈನ್ಸ್ ಮಾದರಿ ಹೂವಿನ ಭಾಗಗಳು ಹಾಗೂ ಅವುಗಳ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಹೂವನ್ನು ಆವೃತ ಬೀಜ ಸಸ್ಯಗಳ ಸಂತಾನೋತ್ಪತ್ತಿಯ ಭಾಗ ಎಂದು ಕರೆಯಲಾಗುತ್ತದೆ ಒಂದು ಮಾದರಿ ಹೂ ನಾಲ್ಕು ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ ಮೊದಲನೇದಾಗಿ ಪುಷ್ಪ ಪಾತ್ರೆ ಎರಡನೇದಾಗಿ ಪುಷ್ಪದಳ ಮೂರನೇದಾಗಿ ಕೇಸರ ಮಂಡಲ ಹಾಗೂ ಅಂಡಾಶಯ ಮಂಡಲ ಪುಷ್ಪ ಪಾತ್ರೆ ಇದು ಹೂವಿನ ಅತ್ಯಂತ ಹೊರಗಿನ ಸುತ್ತು ಅಥವಾ ಆವರ್ತವಾಗಿದೆ ಇದು ಹಸಿರು ಬಣ್ಣದ ಎಲೆ ಆಕಾರದ ರಚನೆಗಳಿಂದ ಮಾಡಲ್ಪಟ್ಟಿದೆ ಇವುಗಳನ್ನು ಪುಷ್ಪ ಪತ್ರಗಳು ಅಂತ ಕರೆಯಲಾಗುತ್ತದೆ ಪುಷ್ಪ ಪಾತ್ರೆಯು ಮೊಗ್ಗಿನ ಸ್ಥಿತಿಯಲ್ಲಿ ಹೂವನ್ನು ರಕ್ಷಿಸುತ್ತದೆ ಎರಡನೇ ಭಾಗ ಪುಷ್ಪದಳ ಇದು ಪುಷ್ಪ ಪಾತ್ರೆಯ ಒಳಗೆ ಕಂಡುಬರುತ್ತದೆ ಸಾಮಾನ್ಯವಾಗಿ ಆಕರ್ಷಕ ಬಣ್ಣಗಳಿಂದ ಕೂಡಿದಂತಹ ದಳಗಳಿಂದ ಪುಷ್ಪದಳಗಳು ಮಾಡಲ್ಪಟ್ಟಿವೆ ಪುಷ್ಪದಳಗಳು ಆಕರ್ಷಕ ಬಣ್ಣಗಳನ್ನು ಹೊಂದಿದ್ದು ಪರಾಗಸ್ಪರ್ಶ ಕ್ರಿಯೆಗೆ ಕೀಟಗಳನ್ನು ಹಾಗೂ ಪಕ್ಷಿಗಳನ್ನು ಆಕರ್ಷಿಸುವ ಕಾರ್ಯವನ್ನು ಮಾಡುತ್ತವೆ ಕೇಸರ ಮಂಡಲ ಕೇಸರ ಮಂಡಲವು ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗವಾಗಿದೆ ಇದರ ಬಿಡಿ ಘಟಕಗಳಿಗೆ ಪುಂಕೇಸರಗಳು ಅಂತ ಕರೆಯಲಾಗುತ್ತದೆ ಪುಂಕೇಸರವು ಕೇಸರ ದಂಡ ಹಾಗೂ ಪರಾಗಕೋಶ ಎಂಬ ಭಾಗಗಳನ್ನು ಒಳಗೊಂಡಿದೆ ಪುಂಕೇಸರಗಳ ಕಾರ್ಯವೆಂದರೆ ಇವು ಗಂಡುಲಿಂಗಾನು ಅಥವಾ ಪುರುಷಾನುಗಳನ್ನು ಹೊಂದಿರುವಂತಹ ಪರಾಗ ರೇಣುಗಳನ್ನು ಉತ್ಪತ್ತಿ ಮಾಡುತ್ತವೆ ನಾಲ್ಕನೆಯ ಆವರ್ತ ಅಂಡಾಶಯ ಮಂಡಲ ಅಂಡಾಶಯ ಮಂಡಲವು ಹೂವಿನ ಅತ್ಯಂತ ಒಳಗಿನ ಆವರ್ತವಾಗಿದೆ ಇದು ಹೂವಿನ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಾಗಿದೆ ಇದನ್ನು ಕಾರ್ಪೆಲ್ ಎಂದು ಕೂಡ ಕರೆಯುತ್ತಾರೆ ಇದು ಕೂಡ ಮೂರು ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ ಶಲಾಕಾಗ್ರ ಶಲಾಕನಳಿಕೆ ಹಾಗೂ ಅಂಡಾಶಯಗಳನ್ನು ಒಳಗೊಂಡಿದೆ ಅಂಡಾಶಯವು ಹೆಣ್ಣು ಲಿಂಗಾನು ಅಥವಾ ಅಂಡಾನುಗಳನ್ನು ಹೊಂದಿರುವಂತಹ ಅಂಡಕಗಳನ್ನು ಉತ್ಪತ್ತಿ ಮಾಡುತ್ತದೆ